ಈಗ ನಾನಿಲ್ಲಿ ಎಸ್ ಡಿ ಸೋಮಶೇಖರ್ ಅವರನ್ನು ಕೇಳ್ತಾ ಇದ್ದೆ, ಸೋಮಣ್ಣ ಎಷ್ಟು ಕೊಟ್ಟಿದ್ದೀರಿ ರೈತರಿಗೆ ಸಾಲ ಅಂತೇಳಿ. ಅವ್ರು ಹೇಳಿದ್ರು ಅಂದಾಜು 33 ಲಕ್ಷ ರೈತರಿಗೆ 3 ಲಕ್ಷ ರೂಪಾಯಿವರೆಗೂ ಇಂಟ್ರೆಸ್ಟ್ ಸಬ್ಸಿಡಿ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ 0 ಇಂಟ್ರೆಸ್ಟ್ನಲ್ಲಿ ಸಾಲ ಕೊಡ್ತೀವಿ. 0 ಇಂಟ್ರೆಸ್ಟ್ನಲ್ಲಿ ಸಾಲ ಕೊಡೋ ಯೋಜನೆ ಯಾವಾಗ ಬಂದಿತ್ತು? ಯಾವಾಗ ಬಿಜೆಪಿ ಆಡಳಿತ ಪಕ್ಷದ ಪಾಲ್ದಾರ ಆಯ್ತೋ ಆಗ 0 ಇಂಟ್ರೆಸ್ಟ್ನಲ್ಲಿ ಸಾಲ ಕೊಡೋ ಯೋಜನೆ ಬಂತು. ಮೊದಲು 1 ಲಕ್ಷಕ್ಕೆ ಕೊಟ್ಟಿವಿ, ಆಮೇಲೆ 2 ಲಕ್ಷಕ್ಕೆ ವಿಸ್ತರಣೆ ಮಾಡಿದ್ವಿ, ಆಮೇಲೆ ಅದನ್ನು 3 ಲಕ್ಷಕ್ಕೆ ವಿಸ್ತರಣೆ ಮಾಡಿದ್ವಿ. ನಾನು ಚಿಕ್ಕ ಹುಡುಗ ಇದ್ದಾಗ ಈ ಸೊಸೈಟಿಯವರು ಬಂದು ಮನೆ ಜಪ್ತಿ ಮಾಡೋರು, 10,000 ರೂಪಾಯಿಗೆ 5,000 ರೂಪಾಯಿಗೆ ಮನೆ ಜಪ್ತಿ ಮಾಡೋರು, ಕುರ್ಚಿ ಸೈಕಲ್ಲು ಕಡುಬಿನ ತಪ್ಲಿ ಎತ್ತು ಅದನ್ನೂ ಬಿಡದಂಗೆ ಎತ್ಕೊಂಡೋಗ್ರು, ಗಾಡಿನೂ ಎತ್ಕೊಂಡೋಗ್ರು. ಅವಾಗ ಬಡ್ಡಿ ಎಷ್ಟಿತ್ತು ಗೊತ್ತಾ? 24% ಬಡ್ಡಿ ಇತ್ತು, 24% ಸೊಸೈಟಿ ಏನಲ್ಲಿ ಕೊಡ್ತಿದ್ದೆ 1,000 ರೂಪಾಯಿಗೆ 10,000 ರೂಪಾಯಿ ಸಾಲಕ್ಕೆ 24% ಬಡ್ಡಿ, ಮನೆ ಹಾಳು ಬಡ್ಡಿ. ಆ ಮನೆ ತಗೊಂಡವನು ಮತ್ತೆ ಮನೆ ಹಾಳು ಮಾಡ್ಕೊಳ್ಲೇಬೇಕು ಆ ಪರಿಸ್ಥಿತಿ ಇತ್ತು. ಈಗ 0% ಇಂಟ್ರೆಸ್ಟ್ ನಲ್ಲಿ 33 ಲಕ್ಷ ರೈತರಿಗೆ ಸಾಲ ಕೊಡ್ತಾ ಇದೆ ಈ ನಮ್ಮ ಸರ್ಕಾರ. ಈಗ ಆಯುಷ್ಮಾನ್ ಭಾರತ್ ಕರ್ನಾಟಕ, ಸುವರ್ಣ ಕರ್ನಾಟಕ ಯೋಜನೆ ನಿಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಯೋಜನೆ ಯೋಗದಲ್ಲಿ. ಈ ಜೊತೆಗೆ ಜನವರಿ 1 ರಿಂದ ಯಶಸ್ವಿನಿ ಯೋಜನೆಯ ಮರುಜಾರಿಯನ್ನು ಕೂಡ ಮಾಡಿದೆ. ರೈತಶಕ್ತಿ ಯೋಜನೆಯಡಿಯಲ್ಲಿ ಡೀಸೆಲ್ ಸಹಾಯಧನ 400 ಕೋಟಿ ರೂಪಾಯಿ ಅನುದಾನ ನಿಗದಿ ಮಾಡಿ ಡೀಸೆಲ್ ಸಹಾಯಧನವನ್ನು ರೈತರ ಖಾತೆಗೆ ಕೊಡ್ತಾ ಇದೆ ಅಧ್ಯಕ್ಷರೇ. ಈಗ ಕಿಸಾನ್ ಸಮ್ಮಾನ್ ಯೋಜನೆ ನಡಿಯಲ್ಲಿ 53 ಲಕ್ಷ ರೈತರಿಗೆ ಕೇಂದ್ರ ಸರ್ಕಾರ 9,968,000 ರೂಪಾಯಿ 1,000 ಕೋಟಿ ಹಣ ಕೊಟ್ಟಿದ್ರೆ, ನಾವು ರಾಜ್ಯ ಸರ್ಕಾರ 4,821 ಕೋಟಿ ಹಣವನ್ನು ರಾಜ್ಯ ಸರ್ಕಾರ 2022-23 ಸಾಲಿನಲ್ಲಿ ಈ ಕಿಸಾನ್ ಸಮ್ಮಾನ್ ಯೋಜನೆಗೆ ಕೊಟ್ಟಿದ್ದೇವೆ ಅಧ್ಯಕ್ಷರೇ. ಅದ್ರ ಬಗ್ಗೆ ನಾನು ಮುಂಚೆನೆ ಹೇಳಿದ್ದೆ, ನಮ್ಮ ಬೇರೆ ಯಾವುದೇ ರಾಜ್ಯ ಕೊಟ್ಟಿಲ್ಲ, ಕರ್ನಾಟಕ ಮಾತ್ರ ಕೊಟ್ಟಿರೋದು. ಆ ರೀತಿ ರೈತರ ನೆರವಿಗೆ ಬರುವಂತ ಕೆಲಸನ ಹೆಚ್ಚುವರಿಯಾಗಿ ಮಾಡಿರೋದು ಕರ್ನಾಟಕ ಮಾತ್ರ. ಇನ್ನು ಕೆಲವು ವೆಸ್ಟ್ ಬೆಂಗಾಲ್ ಅಂತ ರಾಜ್ಯಗಳು ಅವರು ಕೇಂದ್ರದನ್ನೂ ಅನುಷ್ಠಾನ ಮಾಡಕ್ ಬಿಟ್ಟಿಲ್ಲ. ಆದ್ರೆ ಇಲ್ಲಿ ಕೇಂದ್ರದ ಜೊತೆಗೆ ಸಹಯೋಗ ಕೊಟ್ಟು 4,000 ರೂಪಾಯಿ ಹೆಚ್ಚುವರಿಯಾಗಿ ನಾವು ಕೊಡ್ತಾ ಇದೀವಿ. ಇನ್ನೊಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಜಮೀನು ಒದಗಿಸ್ತಕ್ಕಂಥ ಯೋಜನೆ, ಭೂಮಿ ಬೆಲೆ 6 ಲಕ್ಷ ಇದ್ರೆ ಇವರೊಂದು 75,000 50,000 60,000 ಕೊಟ್ಬಿಡೋರು. ಅವನ್ ಕೊಳ್ಳಂಗೂ ಇಲ್ಲ. ಹೆಂಗೆ ಅಂದ್ರೆ ಈ ಕುದುರೆ ಗಾಡಿ ಮುಂದೆ ಕ್ಯಾರೆಟ್ ಕಟ್ಟದಂಗೆ. ಆ ಮುಂದೆ ಕ್ಯಾರೆಟ್ ಕಟ್ಟಿದ್ರೆ ಏನಾಗುತ್ತೆ, ಗಾಡಿ ಮುಂದ್ ಮುಂದೆ ಹೋದಂಗುವೆ ಕ್ಯಾರೆಟ್ ಮುಂದ್ ಮುಂದೆ ಹೋಗ್ತಿರುತ್ತೆ. ಹಿಂದೆಲ್ಲ ಯೋಜನೆಗಳು ಹೆಂಗ್ ತಂದಿದ್ರು ಅಂತ ಹೇಳಿದ್ರೆ, ಅವರಿಗೆ ತೋರಿಸ್ಬೇಕು, ಕೈಗೆ ಸಿಗಬಾರ್ದು, ಅದ್ರ ಲಾಭ ಆಗಬಾರ್ದು, ಜಮೀನ್ ಕೊಳ್ಳತ್ತಾಗಬಾರ್ದು. ನಿನಗೆ ಕೊಟ್ಟಿದ್ದೇವೆ ಭಾಷಣ ಮಾಡಕ್ಕೆ ಇವ್ರಿಗೆ ಸರಕು ಬೇಕು, ನಿಮಗೆ ಭೂ ಒಡೆತನಕ್ಕೋಸ್ಕರ ನಾವು ಇಂಥ ಯೋಜನೆ ತಂದಿದ್ದೀವಿ ಅಂಥೇಳಿ ಭಾಷಣ ಮಾಡ್ಕೊಂಡು ಮಾಡ್ಕೊಂಡೇ 6 ದಶಕ ದಲಿತರನ್ನ ಕತ್ತಲಲ್ಲಿಟ್ಟು ಮೋಸ ಮಾಡೋ ಕೆಲಸ ಮಾಡಿದ್ರು. ಈಗ ನಮ್ಮ ಸರ್ಕಾರ ಇದರಲ್ಲಿ ಘಟಕ ವೆಚ್ಚ 20 ಲಕ್ಷ ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ. ಜಮೀನು ಒದಗಿಸತಕ್ಕಂತ ಘಟಕ ವೆಚ್ಚ 20 ಲಕ್ಷ ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ. ಇವತ್ತು ಧೈರ್ಯವಾಗಿ ಮಾರ್ಕೆಟ್ ದರದಲ್ಲಿ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ 1 ಎಕರೆ ಕೊಂಡ್ಕೋಬಹುದು. ಮುಂಚೆ ಘಟಕ ವೆಚ್ಚಕ್ಕೂ ಇವರು ಕೊಡ್ತಿದ್ದಂತ ಸಹಾಯಧನಕ್ಕೂ ಏನೇನು ಸಂಬಂಧ ಇರಲಿಲ್ಲ, ಅದ್ರಲ್ಲಿ ಕೊಳ್ಳೋ ಪ್ರಶ್ನೆನೇ ಇರಲಿಲ್ಲ ಬಿಡಿ, ಆ ತರದ ಸ್ಥಿತಿ ಇತ್ತು. ಈಗ ಅದನ್ನ ಹೆಚ್ಚು ಮಾಡುವಂತ ಕೆಲಸವನ್ನ ಮಾಡಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ವಸತಿ ಯೋಜನೆ, ಅದಕ್ಕೆ ನೀಡುವ ಸಹಾಯಧನವನ್ನು 2 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಿದ್ದೀವಿ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಬಡ ಕುಟುಂಬಗಳಿಗೆ ಉಚಿತ ವಿದ್ಯುತ್ತಿನ ಪ್ರಮಾಣವನ್ನ 75 ಯೂನಿಟ್ಗಳಿಗೆ ಹೆಚ್ಚಳ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಪ್ರತಿ ಜಿಲ್ಲೆನಲ್ಲಿ ಅಲ್ಪಸಂಖ್ಯಾತರ ಶಾಲೆಯನ್ನು ಎಪಿಜಿ ಅಬ್ದುಲ್ ಕಲಾಂ ವಸತಿ ಶಾಲೆಯಾಗಿ ಮರುನಾಮಕರಣ ಮಾಡಿ PUCವರೆಗೆ ವಿಸ್ತರಣೆ ಮಾಡುವಂತ ಕೆಲಸವನ್ನ, ಮತ್ತು CBSE ಮಾನ್ಯತೆ ಪಡೆಯೋದಕ್ಕೆ ಕ್ರಮ ತೆಗೆದುಕೊಳ್ಳೋದು, ಮತ್ತು 25 ಕೋಟಿ ರೂಪಾಯಿ ಅನುದಾನ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ.